ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಬೆಂಡಿಗೇರಿ ಇನ್ಸ್ಪೆಕ್ಟರ್ ಈಗ ಅಮಾನತ್ತಾಗಿದ್ದಾರೆ ಇನ್ನು ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ಆಯಿತು ಸಾಕಷ್ಟು ಪ್ರತಿಭಟನೆ ಕೂಡ ಈಗ ನಡೀತಾ ಇದ್ದಾವೆ ಇನ್ನೊಂದು ಕಡೆ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಬೆಂಡಿಗೇರಿ ಇನ್ಸ್ಪೆಕ್ಟರ್ ಕೂಡ ಈಗ ಅಮಾನತಾಗಿದ್ದಾರೆ ಇನ್ಸ್ಪೆಕ್ಟರ್ ಸಿ ಬಿ ಚಿಕ್ಕೋಡಿ ಮತ್ತು ಮಹಿಳಾ ಮುಖ್ಯ ಪೇದೆ ರೇಖಾ ಹಾವಾರೆಡ್ಡಿ ಇಬ್ಬರನ್ನು ಕೂಡ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅಂಜಲಿ ಅಜ್ಜಿ ಗಂಗಮ್ಮ ನೀಡಿದ ದೂರಿಗೆ ಪೊಲೀಸ್ನವರು ಅಲ್ಲಿ ನೆಗ್ಲೆಕ್ಟ್ ಮಾಡಿಬಿಟ್ರು ಡೋಂಟ್ ಕೇರ್ ಅಂದ್ಬಿಟ್ರು ಒಂದು ವಾರದ ಹಿಂದೆ ಆರೋಪಿ ಗಿರೀಶ್ನಿಂದ ಜೀವ ಬೆದರಿಕೆಯ ದೂರೂ ಕೂಡ ಬಂದಿತ್ತು ಆ ಅದೇ ಸ್ಟೇಷನ್ಗೆ ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ ಏನಿದೆಯಲ್ಲ ದೂರು ಬಂದಿದ್ರು ಕೂಡ ಪೊಲೀಸ್ನವರು ಅದೇನೋ ಹೇಳ್ತಾರಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ ಆ ಆ ತರನೇ ಇದ್ದಾರೆ ಅಲ್ಲಿಯ ಪೊಲೀಸ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದೂರಿಗೆ ಸರಿಯಾಗಿ ಸ್ಪಂದಿಸದಂತಹ ಬೆಂಡಿಗೇರಿ ಠಾಣಾ ಪೊಲೀಸ್ನವರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಜ್ಜಿಗೆ ಉಡಾಫೆ ಉತ್ತರವನ್ನ ಹೇಳಿ ಕಳಿಸಿದ್ರು ಬೆಂಡಿಗೇರಿ ಪೊಲೀಸ್ನವರು ಆ ಇವತ್ತು ಕೂಡ ಅದೇ ಗಿರೀಶ್ನಿಂದ ಅಂಜಲಿ ಅಂಬಿಗೇರ ಅಂದ್ರೆ ನಿನ್ನೆ ಆಗಿರುವಂತಹ ಅದು ಮೇಲ್ನೋಟಕ್ಕೆ ಪೊಲೀಸ್ನವರ ನಿರ್ಲಕ್ಷ್ಯ ಈಗಾಗಲೇ ಸಾಬೀತಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಕ್ರಮ ತೆಗೆದುಕೊಂಡಿದ್ದಾರೆ ಈ ಪೊಲೀಸ್ನವರಿಗೆ ಜನ ಒಂದು ಮಾತು ಹೇಳ್ತಾರೆ ಎಲ್ಲ ಆದಮೇಲೆ ಲಾಸ್ಟಿಗೆ ಬರ್ತಾರೆ ಪೊಲೀಸ್ನವರು ಅಂತ ಜನ ಹೇಳೋದಕ್ಕೂ ಈ ಪೊಲೀಸ್ನವ್ರು ಮಾಡೋದಕ್ಕೂ ಸರಿ ಆಗ್ತಾ ಇದೆ ನೇಹಾ ಹಿರೇಮಠ ಹತ್ಯೆ ಮಾಡಿದಾಗೆ ನಿನ್ನನ್ನು ಹತ್ಯೆ ಮಾಡ್ತೀನಿ ಅಂತ ಜೀವ ಬೆದರಿಕೆ ಹಾಕಿದ್ದಂತೆ ಆರೋಪಿ ಗಿರೀಶ ಈಗೇನು ಈಗ ಫೋಟೋದಲ್ಲಿ ತೋರಿಸ್ತಾ ಇದೆಯವಳು ಅಂಜಲಿಗೆ ಅಂಜಲಿ ಅಂಜಲಿಗೆ ಆಲ್ರೆಡಿ ಅವನು ಧಮಕಿ ಹಾಕಿದಂತೆ ಬ್ಲ್ಯಾಕ್ ಮೇಲ್ ಮಾಡಿದ್ನಂತೆ ಈ ವಿಚಾರ ಗೊತ್ತಾಗಿ ಈಗ ಮೃತಪಟ್ಟಿರುವಂತಹ ಅಂಜಲಿ ಅಜ್ಜಿ ಗಂಗಮ್ಮ ನೇರವಾಗಿ ಬೆಂಡಗಿರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ ನನ್ನ ಮೊಮ್ಮಗಳಿಗೆ ಜೀವ ಬೆದರಿಕೆ ಇದೆ ದಯಮಾಡಿ ನನ್ನ ಮೊಮ್ಮಗಳಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಆಗ ಅಲ್ಲಿದ್ದಂಥ ಪೊಲೀಸ್ನವರು ನೆಗ್ಲೆಕ್ಟ್ ಮಾಡ್ತಾರೆ ಗಂಗಮ್ಮನಿಗೆ ನೆಗ್ಲೆಕ್ಟ್ ಮಾಡಿ ಕಳಿಸ್ಬಿಡ್ತಾರೆ ನಿಜಕ್ಕೂ ನಾಚಿಗೆ ಆಗಬೇಕು ಇಂಥ ಪೊಲೀಸ್ನವರಿಗೆ ಈಗ ಅಮಾನತೆಯನ್ನು ಮಾಡಿದ್ದಾರೆ ಒಂದು ಸ್ವಲ್ಪ ಟೈಮ್ ಬಿಟ್ಟು ಮತ್ತೆ ಅವರು ಸೇವೆ ಸೇವೆಗೆ ಬರ್ತಾರೆ ಆದರೆ ಹೋಗಿರೋ ಜೀವ ಬರುತ್ತಾ ಖಂಡಿತವಾಗ್ಲೂ ಕೂಡ ಹೋಗಿರೋ ಜೀವ ಬರಲ್ಲ ಇಂತಹ ಪೊಲೀಸ್ನವರು ಇಂಥ ನೆಗ್ಲೆಕ್ಟ್ ಮಾಡುವಂಥ ಪೊಲೀಸ್ನವರು ಯಾಕೆ ಯಾಕೆ ಬೇಕು ಅಂತ ಆ ಭಾಗದ ಜನ ಕೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಅವನೇನು ಆ ಗಿರೀಶ ಆರೋಪಿ ಈಗಾಗಲೇ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ನಲ್ಲ ಅವನ ಸಿ ಸಿ ಟಿ ವಿ ಫೂಟೇಜ್ ಕೂಡ ಈಗಾಗಲೇ ಲಭ್ಯವಾಗಿದೆ ಪೊಲೀಸ್ ಆಯುಕ್ತರಾಗಿರುವಂತಹ ರೇಣುಕಾ ಸುಕುಮಾರವರು ಈಗ ಕ್ರಮ ತೆಗೆದುಕೊಳ್ಳಲೇಬೇಕು ಈಗ ಪೊಲೀಸ್ ಆಯುಕ್ತರು ಇದ್ದಾರಲ್ಲ ರೇಣುಕಾ ಸುಕುಮಾರ್ ಇವರೇ ಈಗ ಅವ್ರನ್ನ ಅಮಾನತ್ತು ಮಾಡಿದ್ದಾರೆ ಈ ಇಬ್ಬರನ್ನೇನೋ ಏನೋ ಅಮಾನತ್ತು ಮಾಡಿದ್ದಾರೆ ಆದರೆ ಹೋದ ಜೀವ ಬದುಕಿ ಬಾಳಬೇಕಾಗಿದ್ದಂಥ ಜೀವ ಮತ್ತೆ ಬರೋ ಮರಳಿ ಬರುತ್ತಾ ಅಂತ ಇವತ್ತು ಇಡೀ ಕರುನಾಡೇ ಕೇಳ್ತಾ ಇದೆ ಬರೀ ಹುಬ್ಬಳ್ಳಿ ಜನ ಅಷ್ಟೇ ಅಲ್ಲ ಇಡೀ ಕರುನಾಡಿನ ಪ್ರಶ್ನೆ ಹೋದು ಜೀವ ಮತ್ತೆ ಬರುತ್ತಾ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅಟ್ಲೀಸ್ಟ್ ಇಂತಹ ಒಂದು ಘಟನೆಯಲ್ಲಾದರೂ ಕೂಡ ಸರ್ಕಾರದವರು ಗೃಹ ಇಲಾಖೆ ಮಧ್ಯಸ್ಥಿಕೆಯನ್ನು ವಹಿಸಿ ದಯಮಾಡಿ ಇಂತಹ ಘಟನೆಯಲ್ಲಾದರೂ ಕೂಡ ಗೃಹ ಸಚಿವರು ಒಂದು ಸರಿಯಾದಂಥ ಸ್ಟೇಟ್ಮೆಂಟನ್ನು ಕೊಡಿ ಸರಿಯಾದಂಥ ಆ್ಯಕ್ಷನ್ ತೆಗೆದುಕೊಳ್ಳಿ ಸುಮ್ಮನೆ ಉಡಾಫೆ ಮಾತುಗಳನ್ನು ಆಡಿಕೊಂಡು ಸುಮ್ಮನೆ ಪ್ರಯೋಜನಕ್ಕೆ ಬರದೇ ಇರೋ ಮಾತುಗಳನ್ನು ಹೇಳ್ತಾ ಇದ್ರೆ ಇನ್ನಷ್ಟು ಹೆಣಗಳು ಉರುಳುತ್ತೆ ಆದರೆ ಜನ ತಕ್ಕ ಶಾಸ್ತಿ ಮಾಡ್ತಾರೆ ನಾಳೆ ಸರ್ಕಾರಕ್ಕೆ ಇತ್ತೀಚೆಗೆ ಹುಬ್ಬಳ್ಳಿ ಕಾರ್ಪೊರೇಟ್ರು ಮಗಳು ನೇಹ ಹಿರೇಮಠ ಹತ್ಯೆ ಆಯಿತು ಅದಾದ ನಂತರ ಕೊಡಗ್ನಲ್ಲೂ ಒಂದು ಆ ವಿದ್ಯಾರ್ಥಿನಿ ಮೀನಾ ಎಂಬುವಳ ಒಂದು ಹತ್ಯೆ ಆಯಿತು ಈಗ ನೇಹ ಹತ್ಯೆ ಮರೆಮಾಸುವ ಮುನ್ನವೇ ಮತ್ತೊಂದು ಹತ್ಯೆ ನಡೆದು ಹೋಗಿದೆ ಇದೇ ಹುಬ್ಬಳ್ಳಿಯಲ್ಲಿ ಆಕೆ ಹೆಸರು ಅಂಜಲಿ ಅಂತ ನೋಡಿ ಇವತ್ತೇನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರಲ್ಲ ನೇಹ ಹಿರೇಮಠ ತಂದೆಯವರು ಬಹಳ ನೋವಲ್ಲಿದ್ದಾರೆ ಮಗಳನ್ನ ಕಳ್ಕೊಂಡು ಸಾಕಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ ಇವತ್ತೇನು ಅಂಜಲಿ ಕೊಲೆ ಆಗಿದೆಯಲ್ಲ ಈ ಕೊಲೆಯನ್ನು ಪ್ರತಿಭಟಿಸ್ತಾ ಇರೋದು ಇವತ್ತು ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇರೋದು ಆರೋಪಿಗೆ ಶಿಕ್ಷೆ ಆಗಲಿ ಅಂತ ಏನು ಹೇಳ್ತಾ ಇದ್ದಾರಲ್ಲ ಇಷ್ಟು ಜನ ಇದ್ದಾರಲ್ಲ ಇದೇ ಕೊಲೆಯಾಗಿರುವಂತಹ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ್ ನಿರಂಜನ್ ಹಿರೇಮಠ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಆದರೂ ಕೂಡ ನ್ಯಾಯ ನ್ಯಾಯ ಸಿಗುವ ಯಾವ ಲಕ್ಷಣ ಕಂಡು ಬರ್ತಾ ಇಲ್ಲ ಮೊನ್ನೆ ನೇಹಾ ಹಿರೇಮಠ ಇವತ್ತು ಅಂಜಲಿ ನಾಳೆ ಯಾರು ಸರ್ಕಾರದ ಮುಂದೆ ಇರುವಂಥ ಪ್ರಶ್ನೆ ಇದಕ್ಕೆ ಸರ್ಕಾರದವರು ಉತ್ತರ ಕೊಡಬೇಕು ನಾಳೆ ಯಾರು ಕಾನೂನು ಸುವ್ಯವಸ್ಥೆಯನ್ನು ಬದಲಾಯಿಸ್ತೀರಾ ಅಥವಾ ಜನಸಾಮಾನ್ಯರಿಗೆ ರಕ್ಷಣೆ ಕೊಡ್ತೀರಾ ಅಥವಾ ರಕ್ತದೋಕಳಿನ ನಡೆಸ್ತೀರಾ ಕರುನಾಡಿನಾದ್ಯಂತ ಇದು ಗೃಹ ಸಚಿವರಿಗೆ ಪ್ರಶ್ನೆ ಗೃಹ ಸಚಿವರು ಉತ್ತರ ಕೊಡಬೇಕು ಇಡೀ ಸರ್ಕಾರದವರು ಉತ್ತರ ಕೊಡಬೇಕು